ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಎರಡೂ ಕೂಡ ನಿರೀಕ್ಷೆಯನ್ನು ಹುಸಿಗೊಳಿಸಿ ದೇಶದ ಜನತಂತ್ರವನ್ನು ವಿಪತ್ತಿಗೆ ಸಿಲುಕಿಸಿದೆ. ಇವಿಎಂ ಬಂಗಾರ ಗುಣಮಾನದ್ದು ಮತ್ತು ಅದರ ಈಗಿನ ಎಲ್ಲ ಕ್ರಿಯೆಗಳು ತಪ್ಪಾಗೋಕೆ ಆಸ್ಪದವೇ ಇಲ್ಲ ಅನ್ನೋ ವಾದಕ್ಕೆ ಸುಪ್ರೀಂ ಕೋರ್ಟ್ ಮಣೆ ಹಾಕಿಬಿಟ್ಟಿದೆ. ತಜ್ಞರು, ಸಿವಿಲ್ ಸೊಸೈಟಿ ಸದಸ್ಯರು ಹಾಗೂ ಹಲವು ಅರ್ಜಿದಾರರು ಈ ವಾದವನ್ನು ಪ್ರಶ್ನಿಸಿದ್ರೂ ನ್ಯಾಯಾಲಯ ಇದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಮುಖ್ಯ ಅರ್ಜಿದಾರ ಸಂಸ್ಥೆ ಅಸೋಸಿಯೇಷನ್ ಫಾರ್ ಡೆಮೋಕ್ರಟಿಕ್ ರಿಫಾರ್ಮ್ಸ್ ADR ಅರ್ಜಿಯನ್ನು ಒಂದು ವರ್ಷ ಕಾಲ ವಿಚಾರಣೆಗೆ ಎತ್ತುಕೊಳ್ಳದೇನೆ ನಿರ್ಲಕ್ಷ್ಯ ತೋರಲಾಯಿತು. ತೀರ್ಪು ನೀಡೋಕೆ ಯಾವುದೇ ತುರ್ತು ತೋರದ ದ್ವಿಸದಸ್ಯ ಪೀಠ ಕೊನೆಗೂ ಲೋಕಸಭಾ ಚುನಾವಣೆಗಳ ಆರಂಭಕ್ಕೆ ಎರಡೇ ದಿನಗಳು ಬಾಕಿ ಉಳಿದಿರೋ ಟೈಮ್ನಲ್ಲಿ ಏಪ್ರಿಲ್ 16 ಈ ಅರ್ಜಿಗಳ ವಿಚಾರಣೆ ಆರಂಭ ಮಾಡಿತು. 10 ದಿನಗಳ ನಂತರ ಅಂದರೆ ಏಪ್ರಿಲ್ 26 ಇದರ ತೀರ್ಪನ್ನು ಸಹ ನೀಡಿತು. ದ್ವಿಸದಸ್ಯ ಪೀಠ ಎಲ್ಲ ಅರ್ಜಿಗಳನ್ನು ತಳ್ಳಹಾಕಿ ಸೋತ ಅಭ್ಯರ್ಥಿಗಳಿಗೆ ಇವಿಎಂ ಆಡಿಟ್ ಕೊಡುವಂಥ ಅವಕಾಶವನ್ನು ನೀಡಿತು. ಈ ಅವಕಾಶಕ್ಕೆ ಷರತ್ತುಗಳನ್ನು ವಿಧಿಸಿತು. ಈ ಷರತ್ತುಗಳು ಆಡಿಟನ್ನು ತಾಂತ್ರಿಕವಾಗಿ ಅಸಂಬದ್ಧಗೊಳಿಸುತ್ತೆ, ಸೂಚಿಸಿರುವಂಥ ಆಡಿಟ್ ತಂಡ ವಿಶ್ವಾಸಾರ್ಹ ಅನಿಸೋದಿಲ್ಲ, ವಿಶ್ವಾಸಾರ್ಹ ಚುನಾವಣೆಗಳನ್ನು ನಡೆಸೋಕೆ ಸೂಚಿಸಲಾದ ಉತ್ತಮ ಪರ್ಯಾಯಗಳನ್ನು ತಿರಸ್ಕರಿಸಲಾಯಿತು. ಚುನಾವಣಾ ಆಯೋಗ ಮತ್ತು ಇವಿಎಂಗಳ ಕುರಿತು ತಮಗಿರುವ ವಿಶ್ವಾಸವನ್ನು ನ್ಯಾಯಮೂರ್ತಿಗಳು ಒತ್ತಿ ಹೇಳಿದ್ದಾರೆ. ಫಲಿತಾಂಶದ ನಂತರ ಇವಿಎಂ ಆಡಿಟ್ ನಡೆಸುವಂತೆ ಆಯೋಗಕ್ಕೆ ನಿರ್ದೇಶನಗಳನ್ನು ನೀಡಿದರು. ಆದರೆ ಅರ್ಜಿದಾರರಿಗೆ ಬೇಕಾಗಿದ್ದುದು ಮಾತ್ರ ಈ ಪರಿಹಾರ ಅಲ್ಲ. ಇಂಡಿಯಾ ಒಕ್ಕೂಟ ಸೋಲತ್ತೆ ಅಥವಾ BJP ನೇತೃತ್ವದ NDA ಸೋಲತ್ತೆ, ಈ ಎರಡೂ ಸಾಧ್ಯತೆಗಳು ಇವಿಎಂ ಆಡಿಟ್ಗಳ ರಾಶಿ ಕೋರಿಕೆಗಳಿಗೆ ದಾರಿ ಮಾಡಿಕೊಡುತ್ತೆ. ಈ ಆಡಿಟ್ಗಳು ತಾಂತ್ರಿಕವಾಗಿ ಅಸಂಬದ್ಧ ಆಗಿರುವಂಥ ಮತ್ತು ಆಡಿಟರ್ಗಳು ವಿಶ್ವಾಸಾರ್ಹ ಅಲ್ಲದ ಕಾರಣ ಆಯೋಗವು ಗೊಂದಲದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಸೂಚಿಸಿದ್ದೇನು ಅಂತ ನೋಡೋದಾದರೆ, May 1 ಅಥವಾ ಆನಂತರ VVPAT ಚುನಾವಣೆ ಚಿಹ್ನೆಗಳನ್ನು ಲೋಡ್ ಮಾಡುವ ಪ್ರಕ್ರಿಯೆ ಮುಗಿದ ನಂತರ ಈ ಲೋಡಿಂಗ್ ಘಟಕಗಳನ್ನು ಪೆಟ್ಟಿಗೆಯಲ್ಲಿ ಭದ್ರಪಡಿಸಿ ಇಡಬೇಕು. ಇವಿಎಂಗಳನ್ನು ತೆಗೆಯುವ ರೀತಿಯಲ್ಲಿಯೇ ಇವುಗಳನ್ನು ಸಹ ತೆರೆದು ಪರಿಶೀಲಿಸಿ ವ್ಯವಹರಿಸಬೇಕು. ಹಾಗಾದರೆ May 1 ಮೊದಲು ನಡೆದಂಥ ಚುನಾವಣೆಗಳ ಕತೆ ಏನು ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತೆ. ಇನ್ನೊಂದು, ಫಲಿತಾಂಶಗಳ ಘೋಷಣೆಯ ನಂತರ ಪ್ರತಿ ವಿಧಾನಸಭಾ ಕ್ಷೇತ್ರದ ಅಥವಾ ಲೋಕಸಭಾ ಕ್ಷೇತ್ರದ %5 ಇವಿಎಂಗಳ ಕಂಟ್ರೋಲ್ ಯೂನಿಟ್ಗಳನ್ನು ಇವಿಎಂ ತಯಾರಿಸಿದ ಕಂಪನಿಗಳ ಎಂಜಿನಿಯರ್ಗಳ ತಂಡ ಏನಾದರೂ ಅಕ್ರಮ ಅಥವಾ ವಿರೂಪ ಮಾಡಲಾಗಿದೆಯಾ ಅಂತ ಪರಿಶೀಲಿಸಿ ತಾಳೆ ನೋಡಬೇಕು. ಅತಿ ಹೆಚ್ಚು ಮತ ಗಳಿಸುವ ಅಭ್ಯರ್ಥಿಯ ನಂತರ ಅಂದರೆ 2ನೇ ಮತ್ತು 3ನೇ ಸ್ಥಾನ ಗಳಿಸಿರುವಂಥ ಅಭ್ಯರ್ಥಿಗಳ ಲಿಖಿತ ಕೋರಿಕೆಯ ಮೇರೆಗೆ ಮಾತ್ರ ಈ ಪರಿಶೀಲನೆ ನಡೆಸಬೇಕು. ತಾನು ಅನುಸರಿಸುವ ಆಡಿಟ್ ಪ್ರಕ್ರಿಯೆಯ ಯಾವುದೇ ವಿವರಗಳ ದಸ್ತಾವೇಜನ್ನು ಚುನಾವಣಾ ಆಯೋಗ ಈವರೆಗೆ ಪ್ರಕಟಿಸಿಲ್ಲ. ಏನೇ ಆದರೂ ಇವಿಎಂ ಮತ್ತು ಸಿಂಬಲ್ ಲೋಡಿಂಗ್ ಯೂನಿಟ್ಗಳ ಫಲಿತಾಂಶದ ನಂತರ ಆಡಿಟ್ ಮಾಡಿದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಈಗಾಗಲೇ ಈ ಇವಿಎಂ ಮಷಿನ್ಗಳನ್ನು ಹ್ಯಾಕ್ ಮಾಡಬಹುದು, ಅಷ್ಟೇ ಅಲ್ಲ ಹ್ಯಾಕ್ ಮಾಡಿದ್ದಾರೆ ಅನ್ನೋ ಪ್ರೂಫ್ ಕೂಡ ಸಿಗದೆ ಇರೋ ರೀತಿಯೇ ಎಲ್ಲ ಬದಲಾವಣೆಗಳನ್ನು ಮಾಡಬಹುದು. ಹೀಗಿರುವಾಗ ಈ ಆಡಿಟ್ ವರ್ಕ್ ಆಗತ್ತಾ? ಇವಿಎಂಗಳನ್ನು ಹ್ಯಾಕ್ ಮಾಡುವವನು ಸಾಧಾರಣ ಹ್ಯಾಕರ್ ಅಂತೂ ಆಗಿರೋದಿಲ್ಲ. ಈಗ ಇಲ್ಲಿ ಬರೋದೊಂದು ಪ್ರಶ್ನೆ, ದೇಶದ ಭದ್ರತೆ ಮತ್ತು 1,000,000,000 ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇರೋ ಈ ಚುನಾವಣೆ ಪಾರದರ್ಶಕವಾಗಿ ಇದೆಯಾ? ಸಾಮಾನ್ಯವಾಗಿ ಹ್ಯಾಕ್ ಮಾಡುವವರನ್ನು ಹಿಡಿಬಹುದು ಮತ್ತು ಹ್ಯಾಕ್ ಆಗಿದೆ ಅನ್ನೋದನ್ನು ಸಹ ಕಂಡುಹಿಡಿಬಹುದು. ಆದರೆ ಇವಿಎಂ ಹ್ಯಾಕಿಂಗ್ ಅನ್ನೋದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಇದರಲ್ಲಿ ದೊಡ್ಡ ದೊಡ್ಡ ಕೈಗಳ ಕೈವಾಡ ಇರುತ್ತೆ. ದೊಡ್ಡ ದೊಡ್ಡ ಕೈಗಳು ಇದರಲ್ಲಿ ಇದೆ ಅಂತಂದರೆ ಸಾಕ್ಷಿನಾಶಗಳು ಕೂಡ ಅದೇ ಲೆವೆಲಲ್ಲೇ ಆಗಿರುತ್ತೆ. ಅಂದರೆ ಎಲ್ಲೂ ಕೂಡ ಹ್ಯಾಕ್ ಆಗಿದೆ ಅನ್ನೋ ಬಗ್ಗೆ ಸುಳಿವು ಸಹ ಸಿಗೋದಿಲ್ಲ. 1,200,000 ಇವಿಎಂಗಳನ್ನು ಸಿಂಬಲ್ ಲೋಡಿಂಗ್ ಯೂನಿಟ್ಗಳನ್ನು ಬಳಸಿ ಪ್ರತಿ ಮತಗಟ್ಟೆಗೆ ಒಂದರಂತೆ ರೆಡಿ ಮಾಡಿರ್ತಾರೆ. ಈ ಕೆಲಸ ಮಾಡೋಕ್ಕೆ ಸುಮಾರು 2 ವಾರಕ್ಕಿಂತ ಹೆಚ್ಚು ಟೈಮ್ ತಗೊಂಡಿರ್ತಾರೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ 2-5 ಸಿಂಬಲ್ ಲೋಡಿಂಗ್ ಯೂನಿಟ್ಗಳನ್ನು ಕೊಡಲಾಗಿರುತ್ತೆ. ಪ್ರತಿ ಜಿಲ್ಲಾ ಚುನಾವಣಾಧಿಕಾರಿ ತನ್ನ ಲ್ಯಾಪ್ಟಾಪನ್ನು ಇಂಟರ್ನೆಟ್ ಮೂಲಕ ಚುನಾವಣಾ ಆಯೋಗದ ಸೆಂಟ್ರಲ್ ಸರ್ವರ್ ಜೊತೆಗೆ ಕನೆಕ್ಟ್ ಮಾಡಿಕೊಂಡು ಅಭ್ಯರ್ಥಿಯ ಡೇಟಾ ಫೈಲ್ಗಳನ್ನು ಡೌನ್ಲೋಡ್ ಮಾಡಿಕೊಂಡಿರ್ತಾರೆ. ಆ ನಂತರ ಅದನ್ನು ಸಿಂಬಲ್ ಲೋಡಿಂಗ್ ಯೂನಿಟ್ಗಳಿಗೆ ಕಾಪಿ ಮಾಡ್ತಾರೆ. ಹೀಗಾಗಿ VVPAT ಸ್ವಯಂ ವಿನಾಶಕ ಮ್ಯಾಲ್ವೇರ್ಗಳನ್ನು ಅಂದರೆ ಕಂಪ್ಯೂಟರ್ ಸಿಸ್ಟಮ್ಗಳನ್ನು ಹಾನಿಗೊಳಿಸೋಕೆ ಇಲ್ಲಾಂತಂದರೆ ನಾಶ ಮಾಡೋಕೆ ಅಂತಲೇ ಸೈಬರ್ ಅಪರಾಧಿಗಳು ಬಳಸುವಂಥ 1 type of virus ಹ್ಯಾಕ್ ಮಾಡೋದು ಮತ್ತು ಅನಂತರ ಅವುಗಳನ್ನು ಸಿಂಬಲ್ ಲೋಡಿಂಗ್ ಪೇಗೆ ಯೂನಿಟ್ಗಳಿಂದ ಗೊತ್ತಾಗದೇ ಇರೋ ಹಾಗೇ ತೆಗೆದುಹಾಕೋದು ಏನು ದೊಡ್ಡ ಕೆಲಸ ಅಲ್ವೇ ಅಲ್ಲ. ಹೀಗಾಗಿನೇ ಮ್ಯಾಲ್ವೇರ್ ಇಲ್ಲದಂತೆ ಸೂಕ್ಷ್ಮವಾಗಿ ಪರಿಶೀಲಿಸಿದ ಮತ್ತು ಅಧಿಕೃತ ಅಭ್ಯರ್ಥಿಯ ಡೇಟಾಗಳಿರುವಂಥ ಸಿಂಬಲ್ ಲೋಡಿಂಗ್ ಯೂನಿಟ್ಗಳನ್ನು ಮಾತ್ರವೇ ಮತದಾನದ ನಂತರ ಪ್ರತಿ ಕ್ಷೇತ್ರದಲ್ಲಿ ಮೊಹರು ಮಾಡಿ ಇಡಲಾಗುತ್ತೆ. ಮ್ಯಾಲ್ವೇರನ್ನು ಚುನಾವಣಾಧಿಕಾರಿಯು VVPAT ಜೋಡಣೆಯಾದ ತನ್ನ ಕಂಟ್ರೋಲ್ ಯೂನಿಟ್ ಮೇಲೆ ಮತದಾನ ಮುಕ್ತಾಯ ಅಥವಾ ಕ್ಲೋಸ್ ಪೋಲಿಂಗ್ ಗುಂಡಿಯನ್ನು ಒತ್ತಿದ ಕೂಡಲೇ ತನ್ನ ಡೀಟೇಲ್ಸನ್ನು ತಾನೇ ಮ್ಯಾಲ್ವೇರ್ಗಳು ಡಿಲೀಟ್ ಮಾಡಿಕೊಳ್ಳುತ್ತೆ.
ಹೀಗಾಗಿ ಮತದಾನ ಮುಕ್ತಾಯದ ನಂತರ ಇವಿಎಂ ಮತ್ತು ಸಿಂಬಲ್ ಲೋಡಿಂಗ್ ಯೂನಿಟ್ಗಳನ್ನು ಮೊಹರು ಮಾಡಲಾಗ್ತಿದ್ದಂತೆಯೇ ಸುಪ್ರೀಂ ಕೋರ್ಟ್ ಸೂಚಿಸಿದ ಆಡಿಟ್ನಲ್ಲಿ ಮ್ಯಾಲ್ವೇರ್ ಅಥವಾ ಹ್ಯಾಕಿಂಗ್ನ ಸುಳಿವೇ ಇಲ್ಲದಂತೆ ಸಾಧನಗಳು ಕ್ಲೀನ್ ಆಗಿಬಿಡುತ್ತೆ. ಸುಪ್ರೀಂ ಕೋರ್ಟ್ ಹೇಳಿಕೆಗೆ ವ್ಯತಿರಿಕ್ತವಾಗಿ ಆಡಿಟ್ಗಳನ್ನು ಪೂರ್ಣ ಸಾಧನದ ಮೇಲೆ ನಡೆಸಬೇಕೇ ವಿನಃ ಕೇವಲ ಬರ್ನ್ ಮೆಮೊರಿ ಅಥವಾ ಮೈಕ್ರೋ ಕಂಟ್ರೋಲರ್ ಮೇಲೆ ಅಲ್ಲ. ಯಾಕಂದರೆ ವಿವಿಪ್ಯಾಟ್ನಂತಹ ಸಾಧನವು ಹೆಚ್ಚುವರಿ ಪ್ರೋಗ್ರಾಮ್ ಮೆಮೊರಿಯನ್ನು ಹೊಂದಿರುತ್ತೆ. ಮ್ಯಾಲ್ವೇರ್ ಈ ಹೆಚ್ಚುವರಿ ಮೆಮೊರಿಯಲ್ಲಿ ಕುಳಿತು ಯಂತ್ರವನ್ನು ಹಾಳು ಮಾಡಿ ಬರ್ನ್ ಮೆಮೊರಿ ಅಥವಾ ಮೈಕ್ರೋ ಕಂಟ್ರೋಲರ್ಗೆ ಯಾವ ತೊಂದರೆಯೂ ಆಗದಂತೆ ವಾಪಸ್ ಹೋಗುತ್ತೆ. ಎರಡನೇದಾಗಿ, ಇವಿಎಂಗಳನ್ನು ತಯಾರಿಸುವಂಥ ಕಂಪನಿಗಳು ಅಂದರೆ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕೇಂದ್ರ ಸರ್ಕಾರದ ಒಡೆತನಕ್ಕೆ ಒಳಪಟ್ಟಂಥ ಕಂಪನಿಗಳು, ಇವುಗಳಿಂದ ಬರುವಂಥ ಇಂಜಿನಿಯರ್ಗಳ ಆಡಿಟ್ ತಂಡ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸೋಕೆ ಸಾಧ್ಯ ಇದೆಯಾ? ಈ ಕಂಪನಿಗಳಲ್ಲಿ ಒಂದು ಕಂಪನಿಯ ಆಡಳಿತ ಮಂಡಳಿಯಲ್ಲಿ ಬಿಜೆಪಿ ಸದಸ್ಯ ಕೂಡ ಇದ್ದಾರೆ. ಈ ಆಡಿಟನ್ನು ಪ್ರೈವೇಟ್ ಇಂಜಿನಿಯರ್ಸ್ಗಳಿಂದ ನಡೆಸಬಹುದಿತ್ತು. ಅವರು ಏನೂ ಸಮಸ್ಯೆ ಇಲ್ಲದೇ ಇರೋ ಇವಿಎಂಗಳನ್ನು ಸರ್ಕಾರಕ್ಕೆ ಕೊಡೋ ಸಾಧ್ಯತೆ ಹೆಚ್ಚಿರುತ್ತೆ. ಪ್ರೈವೇಟ್ ಇಂಜಿನಿಯರ್ಗಳು ಇವಿಎಂಗಳ ಮೇಲಿನ ಆಬ್ಜೆಕ್ಟ್ ಕೋಡ್ಗಳನ್ನು ಹ್ಯಾಕ್ ಮಾಡಲಾಗಿದೆಯಾ ಅಂತ ನೋಡಿ ಡೌಟ್ ಬಂದಂಥ ಇವಿಎಂಗಳನ್ನು ಆಬ್ಜೆಕ್ಟ್ ಕೋಡ್ಗಳನ್ನು ಮ್ಯಾಚ್ ಮಾಡಿ ನೋಡೋಕೆ ಈಸಿ ಆಗುತ್ತೆ. ECI, BEL ಹಾಗೂ ECIL-ನಿಂದ ಸುಮಾರು 19 ಲಕ್ಷ ಇವಿಎಂಗಳು ನಾಪತ್ತೆಯಾಗಿದೆ. ಕ್ಷೇತ್ರ ಓಟುಗಳನ್ನು ಯಾವ ಪಕ್ಷದಿಂದ ಕದಿಬೇಕು ಅನ್ನೋದನ್ನು, ಯಾವ ಪಕ್ಷಕ್ಕೆ ಆ ಓಟ್ಗಳನ್ನು ಕನ್ವರ್ಟ್ ಮಾಡಬೇಕು ಅನ್ನೋದನ್ನು ದಿನಾಂಕದಿಂದ ಹಿಡಿದು ಟೈಮಿಂದ ಹಿಡಿದು ಮತದಾನದ ದರದಿಂದ ಹಿಡಿದು ಈ ಎಲ್ಲ ಅಂಶಗಳನ್ನು ಮ್ಯಾಲ್ವೇರ್ನಿಂದ ಮಾಡಿಸ್ಬೋದು. ಇವಿಎಂಗಳನ್ನು ಮತ್ತು ಸಿಂಬಲ್ ಲೋಡಿಂಗ್ ಯೂನಿಟ್ಗಳನ್ನು ಮೊಹರು ಮಾಡೋಕೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ನಿರ್ದೇಶನಗಳು ಮೇ 1 ಚಾಲ್ತಿಗೆ ಬರುತ್ತೆ. ಹಾಗಾದರೆ ಈ ಹಿಂದೆ ಅಂದರೆ ಏಪ್ರಿಲ್ನಲ್ಲೇ ಮತದಾನ ಮುಗಿದಿರುವ ಕ್ಷೇತ್ರಗಳ ಸ್ಪರ್ಧಿಗಳ ಕಥೆ ಏನು? ಸಿಂಬಲ್ ಲೋಡಿಂಗ್ ಯೂನಿಟ್ಗಳಲ್ಲಿ ಡಿವೈಸ್ ID ಇಲ್ಲದೇ ಇರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಫಾರ್ಮ್ 17C 1ನೇ ಭಾಗದಲ್ಲಿ ಇವುಗಳನ್ನು ಎಂಟ್ರಿ ಮಾಡಿರೋದಿಲ್ಲ. ಮತದಾನ ಮುಕ್ತಾಯದ ಹಂತದಲ್ಲಿ ಫಾರ್ಮ್ 17C 1ನೇ ಭಾಗವನ್ನು ಭರ್ತಿ ಮಾಡಿ ಚುನಾವಣಾಧಿಕಾರಿ ತನ್ನ ಸಹಿಯನ್ನು ಹಾಕಬೇಕು. ಎಲ್ಲ ಸ್ಪರ್ಧಿಗಳ ಪೋಲಿಂಗ್ ಏಜೆಂಟ್ಗಳು ಕೂಡ ಇಲ್ಲಿ ಸಹಿ ಮಾಡಿರಬೇಕು. ಈ ಫಾರ್ಮ್ನಲ್ಲಿ ಎಲ್ಲ 3 EVM ID ಸಹ ಇರುತ್ತೆ. ಆದರೆ ಸಿಂಬಲ್ ಲೋಡಿಂಗ್ ಯೂನಿಟ್ಗಳ ID ಇದರಲ್ಲಿ ಎಂಟ್ರಿ ಆಗಿರೋದಿಲ್ಲ. ಯಂತ್ರಗಳನ್ನು ಮೊಹರು ಮಾಡಿ ಸ್ಥಳಾಂತರಿಸೋದಕ್ಕೂ ಮೊದಲು 17C ಫಾರ್ಮನ್ನು 1ನೇ ಭಾಗವನ್ನು ಮುಚ್ಚಿಡೋದು ಮತಗಳ ಸಂಖ್ಯೆಯನ್ನು ಹೆಚ್ಚಿಸಿ ಹೇಳುವಂಥ ಮತ್ತು ಇವಿಎಂಗಳ ಅದಲು ಬದಲು ಮಾಡುವಂಥ ಅಕ್ರಮಗಳಿಗೂ ಇದು ದಾರಿ ಮಾಡಿಕೊಡುತ್ತೆ. ಫಾರ್ಮ್ 17C ಮೇಲೆ ಸಹಿ ಮಾಡದೇ ಇರೋ ಪೋಲಿಂಗ್ ಏಜೆಂಟ್ರನ್ನು ಪೂನಂ ಅಗರ್ವಾಲ್ ಅನ್ನೋ ತನಿಖಾ ಪತ್ರಕರ್ತೆ ಸಂದರ್ಶಿಸಿದ್ದಾರೆ. ಸಹಿ ಮಾಡುವಂತೆ ಯಾರೂ ನಮಗೆ ತಿಳಿಸಲೇ ಇಲ್ಲ ಅಂತ ಈ ಏಜೆಂಟ್ರು ಹೇಳಿದ್ದಾರೆ. ಚುನಾವಣಾಧಿಕಾರಿಗಳು ತಮ್ಮ ಡಿಜಿಟಲ್ ಸೈನಿಂಗ್ ಸರ್ಟಿಫಿಕೇಟ್ ಬಳಸಿ ಫಾರ್ಮ್ 17C ಮೇಲೆ ಸಹಿ ಹಾಕಬೇಕು ಅಂತ ಆಯೋಗ ವಿಧಿಸದೇ ಇರೋದು ನಿಜವಾಗ್ಲೂ ಶಾಕಿಂಗ್ ವಿಚಾರ. ಫಾರ್ಮ್ 17C 1ನೇ ಭಾಗದಲ್ಲಿ ಸಹಿಗಳನ್ನು ಪರಿಶೀಲಿಸಿ ಮಷಿನ್ ID ಮತ್ತು ಒಟ್ಟು ನೋಂದಾಯಿತ ಮತದಾರರ ಸಂಖ್ಯೆ ಮತ್ತು ಚಲಾಯಿತ ಮತಗಳ ಸಂಖ್ಯೆಯನ್ನು ತಾಳೆ ನೋಡಿದ ಅಂಶಗಳು ಫಾರ್ಮ್ 17C 1ನೇ ಭಾಗದಲ್ಲಿ ಇರುತ್ತೆ. ಸಹಿಗಳನ್ನು ತಾಳೆ ನೋಡಿ ಪರಿಶೀಲಿಸುವ ನಿರ್ದೇಶನ ಸುಪ್ರೀಂ ಕೋರ್ಟ್ ನಿರ್ದೇಶನಗಳಲ್ಲೇ ಬರೀಲಿಲ್ಲ. ಈಗಾಗಲೇ ಇವಿಎಂಗಳ ಮೇಲಿರುವಂಥ ಡೌಟ್ಗಳು ದಿನದಿಂದ ಹೆಚ್ಚಾಗ್ತಾ ಇದೆಯೇ ವಿನಃ ಕಡಿಮೆ ಆಗ್ತಾ ಇಲ್ಲ. ಬಟ್ ಕೆಲವೊಂದಿಷ್ಟು ಬರುವಂಥ ರಿಪೋರ್ಟ್ಸ್ಗಳು ಸಹ ಅದಕ್ಕೆ ಪೂರಕವಾಗೇ ಇರುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.